ಸನ್ಮಾನ್ಯ ನರೇಂದ್ರ ಮೋದಿ ದೇವರು ಈ ದೇಶಕ್ಕೆ ಬೇಕು, ಪ್ರಧಾನಮಂತ್ರಿ ಅವರೇ ಆಗಬೇಕು. ಆ ನಿಟ್ಟಿನಲ್ಲಿ ದೇಶದ ಹಿತದೃಷ್ಟಿಯಿಂದ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀರಿ. ಇವತ್ತು ನಮಗೆ ಈ ಚುನಾವಣೆ ಎಲ್ಲ ವಿಧಾನಸಭಾ ಚುನಾವಣೆ ನಡೆದಿದ್ದಾದಮೇಲೆ ಎಲ್ಲ ಪಾರ್ಟಿಯವರನ್ನು ಎಂ ಪಿ ಚುನಾವಣೆಗೆ ಮಾತ್ರ ನಿಮಗೆ ಓಟ್ ಹಾಕೋದು, ಸನ್ಮಾನ್ಯ ನರೇಂದ್ರ ಮೋದಿ ದೇವರೇ ಪ್ರಧಾನಮಂತ್ರಿ ಆಗಬೇಕು. ಈ ಸನಾತನ ಧರ್ಮದ ವಿರುದ್ಧವಾಗಿ ಮಾತಾಡ್ತಾ ಇರತಕ್ಕಂಥ ಈ ಆಲಿಬಾಬಾ ಚಾಲೀಸ್ ಚೋರ್ಸ್ ಅಂತೇಳ್ಬಿಟ್ಟು ಏನಿದ್ದಾರೆ ಇವರು, ಏನು ಒಕ್ಕೂಟ ಮಾಡ್ಕೊಂಡಿದ್ದಾರೆ ಈಸ್ಟ್ ಇಂಡಿಯಾ ಕಂಪ್ನಿದು, ಇವ್ರನ್ನ ಪರ್ಮನೆಂಟಾಗಿ ಮನೆ ಕಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮನೆ ಜನ ತೀರ್ಮಾನ ಮಾಡಿರೋದ್ರಿಂದ ನಮ್ಮಲ್ಲಿ ಏನು ಈ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನಾಯಕತ್ವವನ್ನು ಮೆಚ್ಚಿ. ಅದಕ್ಕೆ ಪಕ್ಷದಲ್ಲಿ ಏನೇ ತೀರ್ಮಾನ ತಗೊಂಡ್ರೆ ನಾವು ಬದ್ಧರಾಗಿರ್ತೀರಿ. ಪಕ್ಷದಲ್ಲಿ ಯಾರೂ ನಾವು ಕೋಲಾರ ಬಿಟ್ಕೊಡ್ತೀರಿ ನಿಮಗೆ ಅನ್ನೋ ಲೆಕ್ಕಾಚಾರದಲ್ಲಿ ಯಾರೂ ಇದುವರೆಗೂ ಏನು ತೀರ್ಮಾನ ಮಾಡಿಲ್ಲ. ಆ ಥರ ಏನಾದರೂ ತೀರ್ಮಾನ ಮಾಡೋದಾದರೆ ಹೈಕಮಾಂಡಲ್ಲಿ ಚರ್ಚೆ ನಮ್ಮ ಹತ್ರನೂ ಮಾಡ್ತಾರೆ, ನಮ್ಮ ಹತ್ರ ಮಾಡಿ ಅವ್ರೇನು ನಿರ್ಧಾರ ತಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಸರ್, ಹಾಲಿ ಸಂಸತ್ ಸದಸ್ಯರು ಸರ್, ನೀವು ಹಾಲಿ ಸದಸ್ಯತ್ವ ಸ್ಥಾನ ಬಿಟ್ಕೊಡೋಕ್ಕಾಗುತ್ತೆ? ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ದೇಶದ ಭವಿಷ್ಯತ್ತಿಗೋಸ್ಕರ ಪಕ್ಷದ ವರಿಷ್ಠ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ನನ್ನ ಪಕ್ಷ ಇವತ್ತು ಜನ ಸಂಸದರಾಗಿ ಆಯ್ಕೆ ಮಾಡಿದ್ದೇನೆ. ಪಕ್ಷಕ್ಕೂ ನಮ್ಮನ್ನು ಏನು ಮಾಡಬೇಕು, ಯಾವ ರೀತಿ ರಾಜಕೀಯ ಭವಿಷ್ಯ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷನೂ ಅದರ ಬಗ್ಗೆ ತೀರ್ಮಾನ ತಗೊಳ್ಳುತ್ತೆ. ಈ ಥರ ಯಾವುದೇ ರೀತಿಯಾದಂಥ ಚರ್ಚೆಗಳು ಇನ್ನೊಂದು ಮತ್ತೊಂದು ನಮ್ಮಲ್ಲಾಗಲಿ, ನಮ್ಮ ಪಕ್ಷದ ಅಧ್ಯಕ್ಷರ ಹತ್ರ ಆಗಲಿ, ನಮ್ಮಲ್ಲಿ ಜಿಲ್ಲಾ ಇಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಲಿ, ಯಾರು ನಮ್ಮಲ್ಲಿ ಡಿಪ್ಯೂಟ್ ಕ್ಯಾಂಡಿಡೇಟ್ಸ್ ಆಗಲಿ, XML ಹತ್ರ ಆಗಲಿ, ನಮ್ಮ ಹತ್ರ ಯಾರು ಇದುವರೆಗೂ ಏನು ನಮ್ಮ ಹತ್ರ ಏನು ಡಿಸ್ಕಸ್ ಏನು ನಡೆದಿಲ್ಲ. ಆ ಥರ ಏನು ನಾವೇನು ಹತಾಶರಾಗೋಂಥ ಇದೇನಿಲ್ಲ, ನಾವೆಲ್ಲ ಒಟ್ಟಿಗೆ ಇದ್ದೀರಿ. ಇವತ್ತು JDSರು ನಮ್ಮೊಟ್ಟಿಗೆ ಇದ್ದಾರೆ. ನರೇಂದ್ರ ಮೋದಿ ಇವರು ಪ್ರಧಾನಮಂತ್ರಿ ಆಗಬೇಕು, ನೀವೇ MP ಆಗಬೇಕಂತೇಳಿ ಆ ಜನನೂ ನಮ್ಮ ಮೇಲೆ ಹೆಚ್ಚಿಗೆ ವಿಶ್ವಾಸ ಇಟ್ಟಿರೋದ್ರಿಂದ ನಾವು ಚುನಾವಣೆಯಲ್ಲಿ 100% ಗೆಲ್ತೀರಿ. ಇದು ಎಲ್ಲದಕ್ಕೂ ಮೀರಿ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವು ಬದಲು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆಯಾ ಸರ್ ವಿಚಾರ? ನನಗೆ ಗೊತ್ತಿಲ್ಲ ಸರ್. ಈಗ ಯಡಿಯೂರಪ್ಪನ ಮೈತ್ರಿ, ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ನಮ್ಗೆ ಅಪಾರವಾದಂತಹ ವಿಶ್ವಾಸ ಇದೆ. ಅವರು ಈ ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಜನ ಯಾರ್ಯಾರು ಯಾವ ಥರ ಈ ಗ್ಯಾರಂಟಿಗಳಿಗೆ ಓಟ್ ಹಾಕಿದ್ರು ಇದನ್ನೆಲ್ಲ ನೋಡ್ಕೊಂಡಿದ್ದೆ. ಆಮೇಲೆ ಏನು ಮಾಡಿದರೆ ಸರಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಅವರನ್ನು ತೀರ್ಮಾನ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವವನ್ನು ಮೆಚ್ಚಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರ್ತಿರ್ತಕ್ಕಂಥವ್ರು ಈಗೇನು ಮಾಧ್ಯಮಗಳಿಂದ ನೋಡಿ ನಾವೆಲ್ಲ ಅದನ್ನು ಸ್ವಾಗತಿಸ್ತೀರಿ. ಸೀಟು ಹಂಚಿಕೆ ವಿಷಯ ಬಂದಾಗ ಅದು ಹೈಕಮಾಂಡ್ ಬಿಟ್ಟಿದೆ. ಸರಿ, ಕಾಂಗ್ರೆಸ್ ಮತ್ತು JDS ಮೈತ್ರಿ, ಸರಿ BJP ಮತ್ತು ಕಾಂಗ್ರೆಸ್ ಇದು JDS ಮೈತ್ರಿ ವರ್ಕೌಟ್ ಆಗೋದಾ ಸರ್? ಯಾಕಂದರೆ ಹಿಂದೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡು ಲೋಕಸಭೆ ಚುನಾವಣೆ ಎದುರಿಸಿದ್ರು, ಕೇವಲ ಒಂದೇ ಎರಡು ಸ್ಥಾನ ಮಾತ್ರ ಗಳಿಸಿದ್ರು ಇಬ್ಬರು ಕೂಡ ಒಂದೇ ಸ್ಥಾನ, ಅದು ಈಗ ವರ್ಕೌಟ್ ಆಗುತ್ತೆ ಸರ್ BJP ಜೊತೆಗೆ ಹೊಂದಾಣಿಕೆ ಆದರೆ ಇಡೀ ರಾಜ್ಯದಲ್ಲೇ ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಸನ್ಮಾನ್ಯ ರೈತ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದಂಥ ಯಡಿಯೂರಪ್ಪ ಅವರು, ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಬೊಮ್ಮಾಯಿ ಸಾಹೇಬರು, ನಮ್ಮ ಪಕ್ಷದ ವರಿಷ್ಠರೆಲ್ಲ ಒಟ್ಟಿಗೆ ಸೇರಿಕೊಂಡು ಕೂಡುಮಲೆ ಗಣೇಶನ ದೇವಸ್ಥಾನ ಈ ಕರ್ನಾಟಕಕ್ಕೆ ದೇವಮೂಲೆ, ಯಾವುದೇ ಚುನಾವಣೆಗಳು ಬಂದ್ರೂ ಇಲ್ಲಿ ಬಂದು ಗಣೇಶನ ಆಶೀರ್ವಾದ ತಗೊಂಡು ಚುನಾವಣೆಗೆ ಹೋಗುವಂಥದ್ದು, ಒಳ್ಳೆ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು ಆವಾಗಲಿಂದನೂ ವಾಡಿಕೆ ಆಗಿರೋದ್ರಿಂದ ಯಡಿಯೂರಪ್ಪ ಸಾಹೇಬರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು 16ನೇ ತಾರೀಕು ಬಂದು ಇಲ್ಲಿಂದನೇ ನಮ್ಮ ಚುನಾವಣಾ ಪ್ರಚಾರ, ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಈ ಕರ್ನಾಟಕದಲ್ಲಿ 28ಕ್ಕೆ 28 ಭಾರತೀಯ ಜನತಾ ಪಾರ್ಟಿಯ ಸಂಸದರು ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ನಮ್ಮ ಎಲ್ಲ ಮುಖಂಡರು ರಾಜ್ಯಾಧ್ಯಕ್ಷರುಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ನಾವು ಈ ಕಾರ್ಯಕ್ರಮನ ಯಡಿಯೂರಪ್ಪ ಸಾಹೇಬರು ಹಮ್ಮಿಕೊಳ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಅವ್ರಿಗೆ ಬೆಂಬಲವನ್ನು ಸೂಚಿಸೋದ್ರ ಮುಖಾಂತರ ಕರ್ನಾಟಕ
ಏನು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸೋಲಿನ ಕಹಿ ಇದೆ ಅದನ್ನು ಮರೆತು ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಏನಿದೆ ಇದಕ್ಕೆ ವಿರುದ್ಧವಾಗಿ ಏನು ಇವತ್ತು ಜನ ಆಕ್ರೋಶ ಇದಾಗಿದೆ, ಜನ ಒಗ್ಗಟ್ಟಿಗೆ ಇದ್ದಾರೆ, ಆ ಒಗ್ಗಟ್ಟನ್ನು ಜೊತೆಲಿ ತಗೊಂಡು ಮುಂದಿನ ದಿನಗಳಲ್ಲಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಒಳ್ಳೆ ಶುಭ ಸೂಚನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.